कृष्ण को बिले कृष्ण राधा बोली है ना ಕಸಿತ ಸುಮಗಳ ಸುಮಕೋಮಲೆ ನಿನ್ನ ವಿಕಸಿತ ಸುಮಗಳ ಸುಮಕೋಮಲೆ ನಿನ್ನ ಆನಂದದ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿಹುದಿಂದ
ಭಾರತ ಸಮರ ಒದಗಿ ಬಂದಿಹುದಿನ್ನು ಭಾರತ ಸಮರ ಒದಗಿ ಬಂದಿಹುದಿನ್ನು ಹೌದು ಪ್ರೇಸ್ ಭಾರತ ಸಮರ ಒದಗಿ ಬಂದಿಹುದಿನ್ನು ಅದನರು ಹಲು ನಾನು ಗಾವಿಸಿ ಬಂದೆ ಅದನರು ಹಲು ನಾನು ದಾವಿಸಿ ಬಂದೆ ಬಾರನಿ ಬಾಮಿನಿ ರೂಪಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ದಾವಿಸಿ ಬನ್ನಿ ಪ್ರಿಯ ಸುಸ್ವಾಗತ ಪ್ರಭು
ಜನಮನ ಸ್ವಾಗತ 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 ಪ್ರೇಮ ಪರಾಗ ಸುಮ ಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮ ಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರ ಚಿರ ನವರಾಗ ಲೀಲಾ ಬಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ಸ್ವಾಮಿ ಎಲ್ಲಿರುವ ಪ್ರಿಯ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು ವಿರಾಟನ ಪುತ್ರಿಯಾದ ಉತ್ತರೊಡನೆ ನಮ್ಮ ಅಭಿಮನ್ಯುವಿನ ವಿವಾಹವೂ ಆಯಿತು ಹೌದೇ ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು ಆದರೆ ಆ ದುರಾಂಕಾರಿಯಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ರುಕ್ಮಿಣಿ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ ಸ್ವಾಮಿ ಹಾಗಾದ್ರೆ ಪುನಃ ಯುದ್ಧವೇ ಪ್ರಿಯ ಹಾಗಾದ್ರೆ ಈ ನಿನ್ನ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು ಗೋಪಿಕಾಂಗನೇರ ಕಟಾಕ್ಷ ಚಂದ್ರಿಕೆಯಿಂದ ಗೈದು ಈ ದ್ವಾರಕೀಯ ಕುಸುಮ ಶೈಲದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಾಗರ ದಂಸಗಳನ್ನು ಕಾಣುವುದು ನಿನಗಿನ್ನು ಸಾಧ್ಯವಿಲ್ಲ ಸ್ವಾಮಿ ರುಕ್ಮಿಣಿ ಲೋಕ ಸೇವೆ ಹರಕೆನ್ನುವುತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು ಓಹೋ ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೋ ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಈ ನಿನ್ನ ಚಕ್ರದೃಷಿಯು ಪುನಃ ಜಾಗೃತವಾಗಲಿ ಈ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿಗಳು ಜನಿಸಿದರೂ ಈ ನಿನ್ನ ತೀಕ್ಷ್ಣ ಧಾರೆಯ ಹತ್ಯೆಯಾಗಲಿ ಸ್ವಾಮಿ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ ಆದರೆ ಈ ಯುದ್ಧದಲ್ಲಿ ಅಸ್ತ್ರಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಸಹ ಮಾಡಿರುವೆನು ರುಕ್ಮಿಣಿ ಹಾಗಾದರೆ ಈ ಶಯನಾಗಾರದ ವಸ್ತಿಲನ್ನು ದಾಟದಿರಲು ಒಂದೇ ಒಂದು ಅನುಕೂಲವಾದ ಕಾಲವೇ ದೊರೆತಂತಾಯಿತು ನಾನಡಿಯನೆ ನಿನ್ನ ರಾಜನೀತಿ ಕೌಶಲ್ಯವನ್ನು ಪ್ರಿಯ ಇದು ಪರಿಹಾಸ್ಯವಲ್ಲ ತಾನೇ ಇದು ಪರಿಹಾಸ್ಯವಲ್ಲ ರುಕ್ಮಿಣಿ ಗೋಪಿಕಾಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರಿಗಾಗಲೇ ನೋಡಿ ಕಂಸ ಶಿಶುಪಾಲಾದಿ ದಾನವರನ್ನು ನನ್ನ ಲೀಲಾ ಮಾತ್ರದಿಂದ ಸೆದೆಬಿಡಿದ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡಕ್ಕಿಂತಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರೀಗಲೂ ನೋಡಲಿರುವರು ನಾನು ನಿರಸ್ತನು ನಿಜ ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು ನಾನು ಆ ಅಜ್ಞಾನವನ್ನು ಅಳಿಸುವೆನು ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು
ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ರುಕ್ಮಿಣಿ ನೀನೇ ನೋಡುವಿಯಂತೆ. ಧುರಿತವನು ಪರಿಹರಿಪ ಪರಮಾತ್ಮನಲ್ಲಿರು ಧರೆಯ ಧುರಿತವನು ಪರಿಹರಿಪ ಪರಮಾತ್ಮನಲ್ಲಿರು ನೀನಾಗೇ. ಹೌದಲ್ಲವೇ ಸ್ವಾಮಿ? ಸತ್ಯ ಧರ್ಮಗಳ ಉಳಿಸುವ ಜಗದಿ ಏಕಿ ಚಿಂತನೆ, ಏಕಿ ಚಿಂತನೆ. ಹರೆಯ ಧುರಿತವನು ಪರಿಹರಿಸ ಈ ಲೋಕದಿ ಚೆಲಿಸಿ ನಾ ಪ್ರಿಯೇ. ಹೌದು ಪ್ರೇಯಸಿ, ಹರೆಯ ಧುರಿತವನ್ನು ಪರಿಹರಿಸ ಈ ಲೋಕದಿ ಚೆಲಿಸಿ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ಸರೆ ಕಾಯ್ದು ಪೊರದ ಜನರ ಏಕಿ ಚಿಂತನ, ಏಕಿ ಚಿಂತನ. ರುಕ್ಮಿಣಿ ಪ್ರಾಣೇಶ್ವರ, ದುಷ್ಟ ಶಿಕ್ಷಣ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮತ್ತು ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಲ್ಲವೇ ರುಕ್ಮಿಣಿ? ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಬಾಲ್ಯ ಯೌವನವನ್ನು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರು ರುಕ್ಮಿಣಿ, ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದಂತೆ. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಾನೇ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವರನ್ನು ಮಾನವರಿಂದಲೇ ನಾಶಪಡಿಸಿದೆ. ಸ್ವಾಮಿ ರುಕ್ಮಿಣಿ, ಆ
ಆವರಾಗವ ಪಾಡುವೆ. ರುಕ್ಮಿಣಿ ಆವರಾಗವ ಪಾಡುವೆ, ಬಾಚೆಲುವೆ ನನ್ನೊಲವೆ, ನೀನಿರಲು ನಾ ಗೆಲುವೆ. ಬಾಚೆಲುವೆ ನನ್ನೊಲವೆ, ನೀನಿರಲು ನಾ ಗೆಲುವೆ. ನೀ ಆಬರಾಗವ ಪಾಡುವೆ. ಆವರಗವ ಪಾಡಿ ಆವನ ಜವ ಮಾಡಿ, ಆವರಗವ ಪಾಡಿ ಆವನ ಜವ ಮಾಡಿ, ಆವರಗವ ಪಾಡಿ ಆವನ ಜವ ಮಾಡಿ, ಆವ ಭಾವನೆಯನ್ನ ನೀಗಿಂದು ನಲಿಸುವೆ. ಆವ ಭಾವನೆಯನ್ನ ನೀಗಿಂದು ನಲಿಸುವೆ, ಆವರಾಗವ ಪಾಡುವೆ. ಲಲಿತಾಂಶ ಕಲಹಂಸರಿ ಮನೋಹರಿ ವಿಕಸಿತ ವನರಾಣಿಯೇ, ಲಲಿತಾಂಶ ಕಲಹಂಸರಿ ಮನೋಹರಿ ವಿಕಸಿತ ವನರಾಣಿಯೇ, ಕನಸಿನ ಗುಹೆಯಲ್ಲಿ ರುಕ್ಮಿಣಿ ರುಕ್ಮಿಣಿ ಕೊಳಲಾದನಿ ಕೇಳಿ, ಕೊನಲಾಗಿ ಹರಿಯುವ ನಸು ನಗೆ ಮುಗಿದೊಳೆ, ನಾಸು ನಗೆ ಮುಗಿಯೊಳೆ, ಸಾನಿ ದಪ ಸ ಸ ಸ ಸ ನಿ 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 ದ ದ ದ ದ ದ ಮ ಮ ಗ ರಿ ಸ ಸ ಸ ಸ ಸ ಸ ನಿ 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 ದ ದ ದ ದ ದ ಮ ಪ ಮ ಸ ಸ ಸ ಸ ನಿ 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 ದ ದ ದ ದ ಮ ಪ ಮ ಮ ಗ ರಿ ಸ ಮ ಮ ಗ ರಿ ಸ ಮ ಮ ಗ ರಿ ಸ ಹೊನಲಾಗಿ ಹರಿಯುವ ನಸು ನಗೆ ಮುಗಿಯೊಳೆ. ಹೊನಲಾಗಿ ಹರಿಯುವ ನಸು ನಗೆ ಮುಗಿಯೊಳೆ, ಆವರಾಗವ ಪಾಡುವೆ. ಚೆಲುವೆ
ಓಹೋ ದುರ್ಯೋಧನ ಓದ ಧೌಮ್ಯರ ಸಂಧಾನವನ್ನು ತಿರಸ್ಕರಿಸಿ ಸೈನ್ಯದ ಸಹಾಯಕ್ಕಾಗಿ ನನ್ನ ಬಳಿಗೆ ಬರುತ್ತಿರುವುದು ಬರಲಿ ಓಹೋ ಅರ್ಜುನ ನೀನು ಸಹ ನನ್ನ ಸಹಾಯವನ್ನು ನಿರೀಕ್ಷಿಸಿ ಬರುತ್ತಿರುವೆಯ ಇರಲಿ ಹಾ ರುಕ್ಮಿಣಿ ಸ್ವಾಮಿ ನೀನಿನ್ನು ಹೊರಡು ಪ್ರೇಯಸಿ ನಾನು ಕ್ಷಣಕಾಲ ನಿದ್ರಿಸುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಶುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ ಹಾಗೆ ಆಗಲಿ ಪ್ರಭು ಬನ್ನಿ ಸ್ವಾಮಿ ಬಾರ್ಕ ಮುಗಿಲ್ ಕಡೆ